नमस्कार, नानु सौम्य मळली। हाईकोर्ट अंगळदल्लि हिजाब विवाद, हिजाब हक्किन पर विरोध साक्षिगळु इदीग संग्रहवागिदे। 8 साक्षियन्न संग्रह माडलागिदे। 2002 ರ दाखले सरकारी आदेशद साक्षि इरुवंतद्दु। हाईकोर्ट एकसदस्य पीठदल्लि इवत्तु विचारणेगे बरलिदे। हिजाब कुरितु हाईकोर्टनल्लि एजी वाद मंडने माडो साध्यते इदे। सरकार विद्यार्थिगळ चित्त इदीग हाईकोर्टनत्त नेट्टिरुवंतद्दु। हिजाब संबंध विद्यार्थिनियरु मत्तु पोषकरु अर्जी सल्लिसिदरु। आ अर्जी विचारणे इवत्तु कैगेत्तुकोळ्ळता इदे हाईकोर्ट एकसदस्य पीठ। इवत्तु हाईकोर्ट नल्लि एन् तीर्पु बरुत्ते, हाईकोर्ट हिजाब अन्नु धरिसो विचारक्के संबंधपट्टागे एन् हेळुत्ते अन्नुवंतद्दु सद्यद कुतूहल। हागागि एन् अर्जी सल्लिसिद्दारे आ विद्यार्थिगळु, विद्यार्थिगळ पोषकरु, हागे एल्लर चित्त इरुवंतद्दु हाईकोर्ट नल्लि इवत्तु एन् तीर्पु बरुत्ते अंत। एरडु प्रत्येक अर्जियन्न विद्यार्थिनियर सल्लिसिद्दारे। विद्यार्थिनियर मत्तु पोषकरु अर्जियन्न सल्लिसिरुवंतद्दु उडुपी मूलद विद्यार्थिनियर मत्तु पोषकरिंद अर्जी सल्लिकेयागित्तु। उडुपी विद्यार्थिनी रेशाम रिट अर्जियन्न सल्लिसिद्रु। ई अर्जिय विचारणे इवत्तु नडेयलिदे। रेशाम पर वकील शतबीश शिवण्ण, अनार्वे बागलवाडी, अभिषेक जनार्दन टीम वकालत्तन्न माडलिदे। ತರಗತಿಯನ್ನ ಅಟೆಂಡ್ ಮಾಡುವಂತ ಸಂದರ್ಭದಲ್ಲಿ ನಾವು ಹಿಜಾಬ್ ಧರಿಸಿಯೇ ಕ್ಲಾಸ್ಗೆ ಅಟೆಂಡ್ ಆಗೋದಕ್ಕೆ ಅವಕಾಶವನ್ನ ಮಾಡಿ ಕೊಡಬೇಕು ಅಂತ ಹೈಕೋರ್ಟ್ ನಲ್ಲಿ ಇದೀಗ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ। ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಈ ಒಂದು ರಿಟ್ ಅರ್ಜಿ ವಿಚಾರಣೆಗೆ ಬರಲಿದೆ। ಹೈಕೋರ್ಟ್ ಹಿಜಾಬ್ ಧರಿಸೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಏನು ಹೇಳುತ್ತೆ ಅನ್ನುವಂತದ್ದು ಸದ್ಯದ ಕುತೂಹಲ। ಒಂದಷ್ಟು ಸಾಕ್ಷಿಗಳನ್ನು ಕೂಡ ಇದೀಗ ಸಂಗ್ರಹ ಮಾಡಿರುವಂತದ್ದು। 2002 ರಿಂದ ತರಗತಿಯಲ್ಲಿ ಫೋಟೋ ಹಾಕಿದ 2008 ರಲ್ಲಿ ತೆಗೆದಂತ ಫೋಟೋದಲ್ಲಿ ಹಿಜಾಬ್ ಅನ್ನು ವಿದ್ಯಾರ್ಥಿನಿಯರು ಧರಿಸಿರಲಿಲ್ಲ। ಕಾಲೇಜ್ ಅಸೆಂಬ್ಲಿಯಲ್ಲಿ ತೆಗೆದಂತ ಫೋಟೋದಲ್ಲೂ ಕೂಡ ಹಿಜಾಬ್ ಇರಲಿಲ್ಲ। ಹೀಗೆ ಒಂದಷ್ಟು ಸಾಕ್ಷಿಗಳನ್ನು ಕೂಡ ರಘುಪತಿ ಭಟ್ ಅವರು ಇವತ್ತು ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾ ಇರುವಂತದ್ದು। ಇನ್ನು ರಾಜ್ಯೋತ್ಸವದಲ್ಲಿ ತೆಗೆದಂತ ಫೋಟೋದಲ್ಲೂ ಕೂಡ ಈ ವಿದ್ಯಾರ್ಥಿನಿಯರು ಹಿಜಾಬ್ ಅನ್ನು ಧರಿಸಿರಲಿಲ್ಲ। ವಿದ್ಯಾರ್ಥಿ ಸಂಘದ ನಾಯಕಿ ಪ್ರಮಾಣ ವಚನ ಸ್ವೀಕರಿಸಿದಂತ ಸಂದರ್ಭದಲ್ಲೂ ಕೂಡ ಆ ವಿದ್ಯಾರ್ಥಿನಿ ಹಿಜಾಬ್ ಅನ್ನು ಧರಿಸಿರಲಿಲ್ಲ। ಸೋ ಹೀಗೆ ಒಂದಷ್ಟು ಸಾಕ್ಷಿಗಳನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ। ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ವಕೀಲರಾಗಿರುವಂತ ಅಮೃತೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ। ಸರ್ ನಮಸ್ತೆ। ನಮಸ್ಕಾರ, ಹೇಳಿ। ಸೋ ಇವತ್ತು ಹೈಕೋರ್ಟ್ ನಲ್ಲಿ ಏನು ಆದೇಶ ಬರುತ್ತೆ, ಹೈಕೋರ್ಟ್ ಏನು ಹೇಳುತ್ತೆ ಅನ್ನುವಂತದ್ದು ಸದ್ಯದ ಕುತೂಹಲ। ಹಿಜಾಬ್ ಧರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಡಿ ರಾಜ್ಯಾದ್ಯಂತ ಈ ಒಂದು ಕಿಚ್ಚ ಹಬ್ತಾ ಇರುವಂತದ್ದು, ಮತ್ತೆ ದಿನದಿಂದ ದಿನಕ್ಕೆ ಅದು ಜಾಸ್ತಿನೇ ಆಗ್ತಾ ಇದೆ। ಇವತ್ತು ಕೋರ್ಟ್ ನಲ್ಲಿ ಏನು ಆಗಬಹುದು ಸರ್? ಕೋರ್ಟ್ ನಲ್ಲಿ ಏನು ಆಗುತ್ತೆ ಅಂದ್ರೆ ಅಲ್ಲಿ ವಾದ ವಿವಾದಗಳನ್ನ ಕೇಳಿ ನ್ಯಾಯಮೂರ್ತಿಗಳು ತೀರ್ಪು ಕೊಡ್ತಾರೆ। ಯಾಕೆಂದ್ರೆ ಒಬ್ಬ ಹಿರಿಯ ವಕೀಲರಾಗಿ ಕೋರ್ಟ್ ನಲ್ಲಿ ಈ ತರ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ। ಅದರ ಜೊತೆಯಲ್ಲಿ ಇದೆಲ್ಲವೂ ಸಹ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ಓದಿನ ಕಡೆ ಹೆಚ್ಚಿನ ಗಮನ ಕೊಡಬೇಕಾಗಿತ್ತು। ಬಹಳ ವಿಪರ್ಯಾಸ ಅಂದ್ರೆ ಅವರ ತಂದೆ ತಾಯಿಗಳು ಸಹ ಈ ಹೋರಾಟಗಳಲ್ಲಿ ಅಂದ್ರೆ ಇದು ಏನೇನೋ ಅಲ್ಲ, ಇಷ್ಟು ವರ್ಷಗಳು ನಡೆದುಕೊಂಡು ಬಂದಿರೋದು ಹಾಗೆ ಆ ಮುಸ್ಲಿಂ ಬಾಂಧವರು ಅವರ ಹಿಜಾಬ್ನ ವಸ್ತ್ರಗಳನ್ನು ಧರಿಸ್ಕೊಂಡು ಬಂದಾಗ ನಾವ್ಯಾರೂ ನಾನು ಓದ್ತಿದ್ದಾಗ್ಲೂ ಸಹ ಯಾರೂ ಅವ್ರಿಗೆ ತೊಂದರೆಯನ್ನು ಮಾಡಿಲ್ಲ। ಆದ್ರೆ ಅದಕ್ಕೆ ಕೌಂಟರ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ಒಂದು ಕೇಸರಿ ಸಾಲನ್ನ ಹಾಕೋಬರ್ತಿದ್ದೆ, ಹಾಕೋಬರಲ್ಲಪ್ಪ, ಎರಡ್ ದಿನ ಹಾಕೋಬರ್ತಿದ್ರೆ ನೀವು ಹಾಗೆ ಅದನ್ನ ಒಂಥರ ಕಡೆಗಣನೆ ಮಾಡಿದ್ದಿದ್ರೆ ಸರಿ, ತಾಲೂಕಿರದ ಜಗಳ ಮಾಡಿ ಒಂದು ಎರಡು ಪಂಗಡಗಳ ಮಧ್ಯದಲ್ಲಿ ಒಂದು ಪಿಚ್ ಅನ್ನ ಹಬ್ಸೋದು ಅಂದ್ರೆ ಮುಂದೆ ನಿಮ್ದೊಂದು ದೊಡ್ಡ ದೂರಾಲೋಚನೆ ಇದೆ, ಇವ್ರನ್ನೆಲ್ಲ ಉಪಯೋಗಿಸ್ಕೋಬಹುದು ಅಂತ। ಈ ಕಾಶ್ಮೀರದಲ್ಲಿ ನೀವು ಏನು ಉಗ್ರವಾದಿಗಳನ್ನ ಹುಡುಗರನ್ನೇ ತಯಾರು ಮಾಡಿದ್ರು ಅಂತ ಹೇಳೋದು, ಅಫ್ಘಾನಿಸ್ತಾನದಲ್ಲಿ ತಯಾರು ಮಾಡಿದ್ರು ಅನ್ನೋದು, ಮತ್ತೆ ಈ ನಕ್ಸಲೈಟ್ಗಳು ಸಣ್ಣ ಸಣ್ಣ ಹುಡುಗರನ್ನೇ ಮೈಂಡ್ ಬ್ರಷ್ ಮಾಡಿ ಉಪಯೋಗಿಸ್ಕೋತಾರೆ ಅನ್ನೋದಕ್ಕೂ ಇದಕ್ಕೂ ಏನೇನು ವ್ಯತ್ಯಾಸ ಇಲ್ಲ ಸರ್। ಈಗ ಧರ್ಮದ ಬಗ್ಗೆ ಸಂವಿಧಾನ ಏನ್ ಹೇಳುತ್ತೆ ಅಂದ್ರೆ, ಸಂವಿಧಾನದಲ್ಲಿ ವಸ್ತ್ರ ಸಂಹಿತೆಗೆ ಯಾವ್ದಾದ್ರು ಪ್ರತ್ಯೇಕ ಕಾನೂನು ಆ ರೀತಿ ಏನಾದ್ರೂ ಇದೆಯಾ? ಏನಿಲ್ಲ, ಅಂದ್ರೆ ಗಾದೆನೆ ಇದೆ, ಊಟ ತನ್ನಿಚ್ಛೆ ಬಟ್ಟೆ ಪರರಿಚ್ಛೆ ಅಂತ। ಅಂದ್ರೆ ಹೊರಗಡೆ ನಾವು ಹೋಗುವಾಗ ಬಹಳ ನೀಟಾಗಿ ಡ್ರೆಸ್ ಹಾಕೊಂಡು ಹೋಗ್ಬೇಕು,
ಇಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರದ ಒಂದು ನೀತಿ ಸಂಹಿತೆ ಇದ್ರೆ ಅದನ್ನ ಮೊದಲಿನಿಂದಲೂ ಪಾಲಿಸಬೇಕಾಗಿತ್ತು. ಆದ್ರೆ ಆ ಸಣ್ಣ ಒಂದು ಕ್ಲೂ ಅನ್ನ ತಗೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ರಾಜ್ಯಾದ್ಯಂತ ಈಗ ಹರಡ್ತಾ ಇದೆ ಅಂದ್ರೆ ಆ ಕರೋನಾಗಿಂತಲೂ ಬಹಳ ಫಾಸ್ಟ್ ಆಗಿ ಹರಡಿದ್ವಿ. ಹೌದು, ಅದರಲ್ಲೂ ನಾನು ನಿನ್ನೆ ಮಾಧ್ಯಮಗಳಲ್ಲಿ ನೋಡ್ತಿದ್ದೆ ಕೇವಲ ಬರೀ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಇದ್ದಿದ್ದು ಇವತ್ತು ಬೀದರ್ಗೆ ಹೋಗಿದೆ. ಹೌದು, ಅದಕ್ಕೆ ದೊಡ್ಡ ದೊಡ್ಡ ಜನನಾಯಕರು ಅವರು ಮಕ್ಕಾದಿಂದ ಬಂದಿದ್ಯಾ ನೀನು ಅಲ್ಲಿಂದ ಬಂದಿದ್ಯಾ ಅಂತ ಈ ಮಾತುಗಳನ್ನ ಬಹಳ ಸುಲಭವಾಗಿ ಹೇಳ್ಬೋದು. ಆದ್ರೆ ಮುಂದೆ ಯಾವ ಪರಿಸ್ಥಿತಿಗೆ ನಾವು ಹೋಗ್ತೀವಿ ಅಂತ ಹೇಳಿದ್ರು, ಯಾಕೆಂದ್ರೆ ಇವರಿಗೆ ಒಂದೊಂದು ಆಶ್ವಾಸನೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದ್ರು. ಈಗ ಯಾವ್ದು ಇಲ್ಲ, ಎಲ್ಲ ಖಾಲಿ, ನಾವು ಹೇಳಿದ್ದೆಲ್ಲ ಸುಳ್ಳು ಅಂತಲೂ ಗೊತ್ತಾಗಂಗಿದೆ. ಇದು ನಿಜವಾದ್ರು ಅಲ್ಲಿಗೆ ಹೋಗುತ್ತೆ, ಇದು ಇದರ ಕೊನೆಯ ಹಂತ ಅಲ್ಲಿಗೆ ಹೋಗ್ಬಿಡುತ್ತೆ. ಇವತ್ತು ಬೇಕೋ ಬೇಡೋ 21 ವಯಸ್ಸಿಗೆ ಮತದಾನದ ಹಕ್ಕಿದ್ಯೋ 18 ವಯಸ್ಸಿಗೆ ಬಂದ್ಬಿಟ್ಟಿದೆ. 18 ಅಂದ್ರೆ ಆಲ್ಮೋಸ್ಟ್ PUC ಅಲ್ಲಿ ಇರ್ತಾರೆ ಹುಡುಗರು. ಅದರಿಂದ ಆ ವರ್ಗದ ಮತಕ್ಕಾಗಿ ಸೆಳೆಯುವಂತಹ ಒಂದು ತಂತ್ರ ಅಂತಲೂ ಹೇಳ್ಬೋದು. ಓಕೆ ಸರ್, ಓಕೆ, ಥ್ಯಾಂಕ್ ಯು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಧರ್ಮದ ಬಗ್ಗೆ ಸಂವಿಧಾನ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋದಾದ್ರೆ, ಸಂವಿಧಾನದಲ್ಲಿ ವಸ್ತ್ರ ಸಂಹಿತೆಗೆ ಯಾವುದೇ ರೀತಿಯಾದಂತಹ ಪ್ರತ್ಯೇಕ ಕಾನೂನು ಇಲ್ಲ. ಸಂವಿಧಾನದ 25ನೇ ವಿಧಿ ಧರ್ಮಾಚರಣೆ ಹಕ್ಕನ್ನ ಉಲ್ಲೇಖಿಸುತ್ತೆ. ಸಂವಿಧಾನದ ಪ್ರಕಾರ ಧರ್ಮವು ವ್ಯಕ್ತಿಯ ಮೂಲಭೂತ ಹಕ್ಕು. ವ್ಯಕ್ತಿ ತನ್ನ ಧರ್ಮಾಚರಣೆಯನ್ನ ಪಾಲಿಸಲು ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತೆ. 25ನೇ ವಿಧಿ 2A 2B ನಿಬಂಧನೆಗೆ ಸರ್ಕಾರಕ್ಕೆ ಹಕ್ಕಿದೆ. ಸಾರ್ವಜನಿಕ ಶಾಂತಿ ಭಂಗ, ಸಾರ್ವಭೌಮತೆ ಕಾರಣಕ್ಕೆ ನಿರ್ಬಂಧ, ಧರ್ಮದ ಹೆಸರಿನಲ್ಲಿ ಸಾರ್ವಜನಿಕ ಶಾಂತಿಯನ್ನ ಹಾಳು ಮಾಡುವಂತಿಲ್ಲ ಅಂತ ಹೇಳಲಾಗಿದೆ. ಮೂಲಭೂತ ಹಕ್ಕಿನ ಹೆಸರಿನಲ್ಲಿ ವ್ಯಕ್ತಿ ಸಂಸ್ಥೆಗೆ ಚ್ಯುತಿ ತರಬಾರದು, ನೆಮ್ಮದಿ ಭಂಗ ಆಗಬಾರದು, ಅಸಹಿಷ್ಣುತೆ ಸೃಷ್ಟಿಸುವಂತಹ ಕಾರ್ಯವನ್ನ ಮಾಡಬಾರದು. ಸಕಾರಣವಿದ್ದಲ್ಲಿ ಈ ಹಕ್ಕನ್ನು ನಿರ್ಬಂಧಿಸಲು ಸರ್ಕಾರಕ್ಕೆ ಅಧಿಕಾರವನ್ನು ಕೊಡಲಾಗಿದೆ. ಉಡುಪಿ